I'll be starting with a new chapter, chemical equilibrium. Equilibrium मतलब ना ना meditation ने की compare मारते हैं because just like when you meditate you feel nothing is happening but a lot is happening. Meditation मालूम होंगे निम्ब एनो आगे का तेल लान कर सकते but बाहर शक्ति देते ये नहीं अंदर meditation अंदर ये निम्ब प्रकार कहीं उच्च बोल लो निधि Yoga mudra, olaga, yoga mudra, this is yoga mudra. It's also called chin mudra. You can do that. Kuduk, with your erect backs, eyes closed, kutra. Inane thoughts barbeku barbardi yalla avaga barta. So meditation, no? But if you do it for 10-15 minutes, ನೀವು ಒಂದು 2 ಮಿನಿಟ್ಸಿಗೆ ಇಲ್ಲ ಇದು ವರ್ಕೌಟ್ ಆಗೋದು ಅಂತ ಕಣ್ಣು ತೆಗೆದು ಎದ್ದು ಬಿಟ್ರಿ ಅಂದ್ರೆ ಏನು ವರ್ಕೌಟ್ ಆಗಲ್ಲ. 10-15 ನಿಮಿಷ ಸುಮ್ಮನೆ ಕೂತ್ರಿ ಅಂದ್ರೆ ಯು ವಿಲ್ ಅಬ್ಸರ್ವ್ ದಟ್ ದ ಇಂಟೆನ್ಸಿಟಿ ಆಫ್ ದೋಸ್ ಥಾಟ್ಸ್ ವಿಲ್ ರೆಡ್ಯೂಸ್ ಸ್ಲೋಲಿ. ಟೈಮ್ ಆದಂಗಾದಂಗೆ ಅವ್ರ ಥಾಟ್ಸ್ ಇಂಟೆನ್ಸಿಟಿ ರೆಡ್ಯೂಸ್ ಅಕೌಂಟ್ ಹೋಗುತ್ತೆ. ಆಫ್ಟರ್ ಸರ್ಟನ್ ಟೈಮ್ 15-20 minutes, 25 minutes ಯು ವಿಲ್ ಎಕ್ಸ್ಪೀರಿಯನ್ಸ್ ನಥಿಂಗ್ನೆಸ್. ಏನೂ ಆಗ್ತಿರಂಗಿಲ್ಲ ಬಟ್ ಭಾಳಷ್ಟು ಆಗ್ತಿರ್ತೈತಿ. ಈಕ್ವಿಲಿಬ್ರಿಯಂ ಅಂದ್ರೆ ಏನಂತ ಹೇಳಿದ್ರೆ ಇಟ್ಸ್ ಲೈಕ್ ಮೆಡಿಟೇಷನ್ ಬಿಕಾಸ್ ಯು ಫೀಲ್ ನಥಿಂಗ್ ಈಸ್ ಹ್ಯಾಪ್ನಿಂಗ್ ಬಟ್ ಅ ಲಾಟ್ ಈಸ್ ಹ್ಯಾಪ್ನಿಂಗ್. ಹಿಂಗಂದ್ರೆ ಏನು ಒಂದು ಸರಳ ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳೋಣ. ಇಲ್ಲೊಂದು ರಿಯಾಕ್ಷನ್ ತಗೊಂಡಿನಿ, ರೆಕಾರ್ಡ್ ಆಗುತ್ತಲ್ರಿ, ಆಗದಿದೆ. ಹಾಂ, ಒಂದು ರಿಯಾಕ್ಷನ್ ತಗೊಂತೀನಿ ನಾನು. ಎ ಪ್ಲಸ್ ಬಿ ಗ್ಯೂಸ್ ಸಿ ಪ್ಲಸ್ ಡಿ, ವೇರ್ ಎ ಆ್ಯಂಡ್ ಬಿ ಆರ್ ಪ್ರೊಡಕ್ಟ್ಸ್, ಸಿ ಆ್ಯಂಡ್ ಡಿ ಆರ್ ರಿಯಾಕ್ಟ್. A and B are reactants, C and D are products. Okay. ನೋಡ್ರಿ ಈ ಆರೋ ಮಾರ್ಕ್ ನಾ ಸ್ವಲ್ಪ ಹಿಂಗ ಹಾಕ್ತೆ. ಹಾ, ಗೊತ್ತು ನಿಮಗೆ ಹಂಗಾರೆ. ಎಲ್ಲಿ ಕಲ್ತಿರಿ? ಸಾಲೆ ಕಲ್ತಿರಿ? ಸಾಲೆ ಕಲ್ತಿರಿ ರಿವರ್ಸಿಬಲ್ ರಿಯಾಕ್ಷನ್ ಬಗ್ಗೆ? ಸರ್ ನೋಡ್ರಿ, ನಾವು ಹಂಗ ಜಡ್ಜ್ ಮಾಡಿದ್ವಿ, ಈ ಕಡೆನು ಡೈರೆಕ್ಷನ್ ಐತಿ, ಈ ಕಡೆನು ಡೈರೆಕ್ಷನ್ ಐತಿ, ಸೊ ಹೆಂಗೂ ಹೋಗುತ್ತಾ ಹೆಂಗೂ ಬರ್ತಾ ಅನ್ಕೊಂಡು ನಾವು ರಿವರ್ಸಿಬಲ್ ಅಂದೀವಪ್ಪ, ಹೌದಲ್ಲ? ಇದು ಏನು ಇದಕ್ಕಿಂತ ಜಾಸ್ತಿ ಏನರು ಗೊತ್ತು? ಹಾಂ, ಈಗ ಗೊತ್ತಾಗುತ್ತೆ. ಓಕೆ, ಈಗ ಒಂದು ರಿಯಾಕ್ಷನ್ ಸ್ಟಾರ್ಟ್ ಆಯ್ತು, ಇದು ರಿಯಾಕ್ಷನ್. ಸೊ ರಿಯಾಕ್ಷನ್ ಸ್ಟಾರ್ಟ್ ಆಯ್ತು ಅಂದರೆ ಪ್ರೊಡಕ್ಟ್ಸಿಂದ ಸ್ಟಾರ್ಟ್ ಆಗುತ್ತೋ ಏನು ರಿಯಾಕ್ಟೆನ್ಸಿಂದ ಸ್ಟಾರ್ಟ್ ಆಗುತ್ತೆ? ರಿಯಾಕ್ಟೆನ್ಸ್ ರಿಯಾಕ್ಟ್ ಟು ಗಿವ್ ಪ್ರೊಡಕ್ಟ್ಸ್. For the formation of products, reactants should react first. ಹೌದಿಲ್ರಿ? ಸೊ ನಮ್ಮ ಪ್ರೊಡಕ್ಟ್ಸ್ ಯಾವ ಸಿ ಆ್ಯಂಡ್ ಡಿ ರಿಯಾಕ್ಟೆಂಟ್. ಈ ಡೈರೆಕ್ಷನ್ ಬಗ್ಗೆ ಸ್ವಲ್ಪ ತಿಳಿ ಕಟ್ಸ್ಕೊಬಿಟ್ಟೆ ಸದ್ಯ, ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ. ಪ್ರೊಡಕ್ಟ್ಸ್ ಯಾವು? ಸಿ ಆ್ಯಂಡ್ ಡಿ. ರಿಯಾಕ್ಟೆಂಟ್ಸ್ ಯಾವು? ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ವಿಲ್ ರಿಯಾಕ್ಟ್ ಟು ಗಿವ್ ಸಿ ಆ್ಯಂಡ್ ಡಿ. ಇಷ್ಟ ಆಗ್ತಿತ್ತು ಇಫ್ ದ ಡೈರೆಕ್ಷನ್, ಇಫ್ ದ ಸಿಂಬಲ್ ಯೂಸ್ಡ್ ವಾಸ್ ದಿಸ್. But right now I'm not using this symbol, I'm using this. Short line out of it. A plus B gives C and D, but it is a reversible reaction. What do you mean by a reversible reaction? Andra lakshkodri. A mat B react agi C mat D na kodukavu. C mat D form aganga aganga, C mat D react agi vapas A and B kodak start aagto. ಏನಾದ್ರಿ ಈಗ ನೀವು ಅಮೋನಿಯಾನ ಫಾರ್ಮ್ ಮಾಡಬೇಕು ಅಂತ ಅನ್ಕೋರಿ. ಅಮೋನಿಯಾ ನನಗೆ ಬೇಕು. ನಿಮಗೆ ನಾನು ಹೈಡ್ರೋಜನ್ ಕೊಟ್ಟಿನಿ, ನೈಟ್ರೋಜನ್ ಕೊಟ್ಟಿನಿ, ಅಮೋನಿಯಾ ಮಾಡ್ರಿ. ಡೂ ಯು ನೋ ಹೌ ಅಮೋನಿಯಾ ಇಸ್ ಫಾರ್ಮ್ಡ್? ಬೈ ದ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ನೈಟ್ರೋಜನ್. ಸೊ ಇದು ಬ್ಯಾಲೆನ್ಸ್ ಮಾಡ್ರೇನು ಸರ್? ನೈಟ್ರೋಜನ್ ಎರಡು ಅಲ್ಲಿ ಒಂದೈತಿ, N2H3. ಈ ಜೋಕ್ ಹೊಳೆ ಮೇಡಮ್ ಮಾಡ್ಬೇಡ, ನಮ್ ಮುಗ್ದೈತೆ ಮುಗ್ದೈತೆ. ಎರಡು ನೈಟ್ರೋಜನ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ 2 3 6, 3 2 6 ಬ್ಯಾಲೆನ್ಸ್ ಆಯ್ತು.
ಅಮೋನಿಯಾ ಬೇಕ್ ಹೆಂಗ್ ತಗೊಂಡ್ಬರ್ತೀನಿ ಅಮೋನಿಯಾನ ಹೈಡ್ರೋಜನ್ ಮತ್ತು ನೈಟ್ರೋಜನ್ ಅನ್ನ ರಿಯಾಕ್ಟ್ ಮಾಡಿ ಅಮೋನಿಯಾ ತಗೊಂಡ್ಬರತೀನಿ ಈಗ ಹೆಂಗ ಆದಂಗ ಆತ ಸ್ವಲ್ಪ ಬಿಟ್ಟು ಒಂದು 15-20 ಮಿನಿಟ್ಸ್ ಬಿಟ್ಟು ಅಮೋನಿಯಾ ವಾಪಸ್ ನಮಗೆ ಹೈಡ್ರೋಜನ್ ನೈಟ್ರೋಜನ್ ಕೊಡಾಗುತ್ತೆ ಇದ ರಿವರ್ಸಿಬಲ್ ರಿಯಾಕ್ಷನ್ ಇಫ್ ದಿಸ್ ವಾಸ್ ಅ ರಿವರ್ಸಿಬಲ್ ರಿಯಾಕ್ಷನ್ ವಾಟ್ ಹ್ಯಾಪನ್ಸ್ ನಾನು ತಗೊಂಬಂದಿದ್ದು ಹೈಡ್ರೋಜನ್ ನೈಟ್ರೋಜನ್ ಇವನ್ ರಿಯಾಕ್ಟ್ ಮಾಡಿಸಿ ಏನ್ ಮಾಡ್ಸಕತ್ತೀನಿ ಅಮೋನಿಯಾ ಮಾಡ್ಸಕತ್ತೀನಿ ಸ್ವಲ್ಪ ಬಿಟ್ಟು ಅಂದ್ರೆ ಯಾಕೆ ಅನ್ನತೀನಿ ಸ್ವಲ್ಪ ಬಿಟ್ಟು ಇದು ವಾಪಸ್ ಇದನ್ನ ಕೊಡತ್ತಂತ ಯಾಕೆ ಅನ್ನತೀನಿ ಸ್ವಲ್ಪ ಬೇಕು ಎದಕ್ಕೆ ಬೇಕು ಸ್ವಲ್ಪ ಇದು ಫಾರ್ಮ್ ಆಗಕ್ಕೆ ಸ್ವಲ್ಪ ಬೇಕು ಬೇಡ ಇದು ಇರ್ಲಾರ್ದ ವಾಪಸ್ ಅದನ್ನ ಕೊಡ್ತೇನ್ರಿ ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ಯಾವ ಅಮೋನಿಯಾ ಇನ್ನೂ ಬಂದೇ ಇಲ್ಲ ಅಮೋನಿಯಾ ವಾಪಸ್ ನೈಟ್ರೋಜನ್ ಹೈಡ್ರೋಜನ್ ಕೊಡುತ್ತಾ ಅಂದ್ರೆ ಅದು ವಾಪಸ್ ಕೊಡ್ಬೇಕಂದ್ರೆ ಮೊದ್ಲು ಆಧಾರ ಬರ್ಬೇಕಾ ಅರ್ಥ ಆಗತೈತೇನ್ರಿ ಸೊ ನಾವು ಜನರಲ್ ಫಾರ್ಮ್ ಬರ್ಬಂತೀವಿ ವಾಪಸ್ ಎ ಪ್ಲಸ್ ಬಿ ಯೂಸ್ ಸಿ ಅಂಡ್ ಡಿ ಎ ಅಂಡ್ ಬಿ ರಿಯಾಕ್ಟ್ ಆಗಿ ಸಿ ಅಂಡ್ ಡಿ ಕೊಡ್ತಾವ ಇದು ನಾರ್ಮಲ್ ರಿಯಾಕ್ಷನ್ ಇಫ್ ದಿಸ್ ವಾಸ್ ಅ ರಿವರ್ಸಿಬಲ್ ರಿಯಾಕ್ಷನ್ ಏನ್ ಹೇಳಿದೆ ಎ ಅಂಡ್ ಬಿ ರಿಯಾಕ್ಟ್ ಟು ಗಿವ್ ಸಿ ಅಂಡ್ ಡಿ ಆಫ್ಟರ್ ಸರ್ಟನ್ ಟೈಮ್ ಆಫ್ಟರ್ ಸರ್ಟನ್ ಟೈಮ್ ಸಿ ಅಂಡ್ ಡಿ ರಿಯಾಕ್ಟ್ ಟು ಗಿವ್ ಬ್ಯಾಕ್ ಎ ಅಂಡ್ ಬಿ ಅರ್ಥ ಆಗತೈತಿ ಸೊ ಇದು ಎ ಬಿ ರಿಯಾಕ್ಟ್ ಆಗಿ ಸಿ ಡಿ ಏನ್ ಕೊಡ್ತಾವಲ್ಲ ಇದಕ್ಕೆ ನಾವು ಫಾರ್ವರ್ಡ್ ರಿಯಾಕ್ಷನ್ ಅಂತ ಕರಿತೀವಿ ಫಾರ್ವರ್ಡ್ ಯಾವ ರಿಯಾಕ್ಷನ್ ಗೆ ಎ ಅಂಡ್ ಬಿ ರಿಯಾಕ್ಟ್ಸ್ ಟು ಗಿವ್ ಸಿ ಅಂಡ್ ಡಿ ಆ ಸಿ ಅಂಡ್ ಡಿ ಏನ್ ಫಾರ್ಮ್ ಆಗಿದ್ವಲ್ಲ ಫಾರ್ಮ್ ಆಗ್ತಾವಲ್ಲ ಅವು ರಿಯಾಕ್ಟ್ ಆಗಿ ವಾಪಸ್ ಎ ಅಂಡ್ ಬಿ ಕೊಡಕ್ ಹತ್ರ ಅದಕ್ಕೆ ನಾವು ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಕರಿತೀವಿ ಹಿಂಗ್ ಫಾರ್ವರ್ಡ್ ಅಂದ್ರೆ ಹಿಂಗ ಬ್ಯಾಕ್ವರ್ಡ್ ನೋ ಪ್ರೈಸಸ್ ಫಾರ್ ಗೆಸ್ಸಿಂಗ್ ಹೌದಿಲ್ಲ ಹೌದಿಲ್ರಿ ಈ ಕಡೆ ಫಾರ್ವರ್ಡ್ ಅಂದ್ರ ಈ ಕಡೆ ಬ್ಯಾಕ್ವರ್ಡ್ ಏನ್ ಫಾರ್ವರ್ಡ್ ಏನ್ ರಿಯಾಕ್ಟ್ ಆಗಿ ಏನ್ ಕೊಟ್ರ ಫಾರ್ವರ್ಡ್ ಎ ಅಂಡ್ ಬಿ ರಿಯಾಕ್ಟ್ ಆಗಿ ಸಿ ಅಂಡ್ ಡಿ ಕೊಟ್ರ ಫಾರ್ವರ್ಡ್ ರಿಯಾಕ್ಷನ್ ಆ ಫಾರ್ಮ್ ಆಗಿದ್ದು ಸಿ ಅಂಡ್ ಡಿ ರಿಯಾಕ್ಟ್ ಆಗಿ ವಾಪಸ್ ಎ ಅಂಡ್ ಬಿ ಕೊಟ್ರ ಅದು ಬ್ಯಾಕ್ವರ್ಡ್ ರಿಯಾಕ್ಷನ್ ಸೊ ಇನ್ ದಿಸ್ ಕೇಸ್ ಟೆಲ್ ಮೀ ಇನ್ ದಿಸ್ ರಿಯಲ್ ಎಕ್ಸಾಂಪಲ್ ವಿಚ್ ಒನ್ ಇಸ್ ಅ ಫಾರ್ವರ್ಡ್ ರಿಯಾಕ್ಷನ್ ಹೈಡ್ರೋಜನ್ ಅಂಡ್ ನೈಟ್ರೋಜನ್ ಕಂಬೈನ್ಸ್ ಟು ಗಿವ್ ಅಮೋನಿಯಾ ಈಸ್ ಅ ಫಾರ್ವರ್ಡ್ ರಿಯಾಕ್ಷನ್ ಅಮೋನಿಯಾ ಗಿವ್ಸ್ ಬ್ಯಾಕ್ ನೈಟ್ರೋಜನ್ ಅಂಡ್ ಹೈಡ್ರೋಜನ್ ಈಸ್ ಅ ಬ್ಯಾಕ್ವರ್ಡ್ ರಿಯಾಕ್ಷನ್ ಇಷ್ಟ ಅರ್ಥ ಆಯ್ತು ಎಲ್ಲರಿಗೂ ಹಾ ಈಗ ಲಕ್ಷ ಕೊಟ್ರೆ ಇಕ್ವಿಲಿಬ್ರಿಯಮಿಗೂ ಈ ರಿವರ್ಸಿಬಲ್ ರಿಯಾಕ್ಷನ್ಗೂ ಏನ್ ಸಂಬಂಧ ಅದ್ರ ಬಗ್ಗೆ ಈಗ ನಾ ಚಾಪ್ಟರ್ ಹೆಸರು ಕೆಮಿಕಲ್ ಇಕ್ವಿಲಿಬ್ರಿಯಮ್ ಅಂತ ಬರೆದು ರಿವರ್ಸಿಬಲ್ ರಿಯಾಕ್ಷನ್ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ದೇರ್ ವಿಲ್ ಬಿ ಅ ರಿಲೇಷನ್ ಬಿಟ್ವೀನ್ ದಿಸ್ ಅಂಡ್ ದಿಸ್ ವಾಟ್ ಈಸ್ ದಟ್ ರಿಲೇಷನ್ ಅಂತ ಅರ್ಥ ಮಾಡ್ಕೊಡೋಣ ಲಕ್ಷ ಕೊಡ ಇನಿಷಿಯಲಿ ಈ ರಿಯಾಕ್ಷನ್ ಒಳಗೆ ಇನಿಷಿಯಲಿ ಎಲ್ಲರ ಲಕ್ಷ್ಯ ಇರ್ಬೇಕು ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಗ್ರೇಟರ್ ದನ್ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಅಂದ್ರೆ ಅದು 100 ರೂಪಾಯಿ ಸಿಕ್ತೈತೋ 200 ರೂಪಾಯಿ ಸಿಕ್ತೈತೋ ಅಲ್ಲ ಏನ್ ರೇಟ್ ಅಂದ್ರೆ ಏನು ಸ್ಪೀಡ್ ಸ್ಪೀಡ್ ಇನ್ನೊಂದು ಹೆಸರು ರೇಟ್ ಸ್ಪೀಡ್ ಆಟ್ ವಾಟ್ ರೇಟ್ ದ ರಿಯಾಕ್ಷನ್ ಇಸ್ ಹ್ಯಾಪನಿಂಗ್ ಅಂತ ಕ್ವಶನ್ ಕೇಳ್ತಾರೆ ಇಸ್ ಇಟ್ ಹ್ಯಾಪನಿಂಗ್ ಸ್ಲೋಲಿ ಇಸ್ ಇಟ್ ಹ್ಯಾಪನಿಂಗ್ ಕ್ವಿಕ್ಲಿ ಇದ ರೇಟ್ ಆಫ್ ದ ರಿಯಾಕ್ಷನ್ ಸ್ಪೀಡ್ ಆಫ್ ದ ರಿಯಾಕ್ಷನ್ ಇನ್ನೊಂದು ಹೆಸರು ಏನು ರೇಟ್ ಆಫ್ ದ ರಿಯಾಕ್ಷನ್ ಆರ್ ಎ ಟಿಇ ರೇಟ್ ಆಫ್ ದ ರಿಯಾಕ್ಷನ್ ಈಗ ಇನ್ನೊಮ್ಮೆ ಹೇಳ್ತೀನಿ ಆ ಪಾಯಿಂಟ್ ಅನ್ನು ಅರ್ಧ ಆಗಿತ್ತದು ಸ್ವಲ್ಪ ಇಫ್ ಯು ಆರ್ ಓಕೆ ವಿತ್ ದಿಸ್ ಕಿಡಿಕಿ ಹಾಕ್ರಿ ಅಲ್ಲಿದ್ದವ್ರು ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಎಲ್ಲರೂ ಲಕ್ಷ ಇಲ್ಲಿರ್ಬೇಕು ಕಿಡಿಕಿ ಕಡೆ ಇರಬಾರ್ದು ಅವ್ರು ಹಾಕ್ತಾರೆ ಅಲ್ಲಿದ್ದವ್ರು ಹಾ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಇನಿಷಿಯಲಿ ಅಂದ್ರೆ ರಿಯಾಕ್ಷನ್ ಜಸ್ಟ್ ಸ್ಟಾರ್ಟ್ ಆಗ ಈ ರಿಯಾಕ್ಷನ್ ಸ್ಟಾರ್ಟ್ ಮಾಡಿರಿ ಅನ್ಕೋರಿ ಅವಾಗ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಗ್ರೇಟರ್ ದನ್ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಇನಿಷಿಯಲಿ ವಾಟ್ ವಿಲ್ ಬಿ ಗ್ರೇಟರ್ ದನ್ ವಾಟ್ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಗ್ರೇಟರ್ ದನ್ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಇಟ್ ಹ್ಯಾಸ್ ಟು ಬಿ ಹೌದಲ್ಲ ಎದಕ್ಕೆ ವೈ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಗ್ರೇಟರ್ ದನ್ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಇನಿಷಿಯಲಿ ಹೂ ವಿಲ್ ಆನ್ಸರ್ ದಿಸ್
ಇನಿಷಿಯಲಿ ಅಂದ್ರೆ ಸ್ಟಾರ್ಟಿಂಗ್ ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಈ ರಿಯಾಕ್ಷನ್ ರೇಟ್ ರೇಟ್ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ಪೀಡ್ ಅಂದ್ರ ಎ ಅಂಡ್ ಬಿ ರಿಯಾಕ್ಟ್ ಆಗಿ ಲಘು ಲಘು ಸಿ ಅಂಡ್ ಡಿ ಕೊಡಕ್ತಾವ ಇನಿಷಿಯಲಿ ಸಿ ಅಂಡ್ ಡಿ ವಾಪಸ್ ಎ ಅಂಡ್ ಬಿ ಸ್ಲೋ ಆಗಿ ಕೊಡಕ್ತಾವ ಈಗ ಅರ್ಥ ಆದ ಎದಕ್ಕ ಇನಿಷಿಯಲಿ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಜಾಸ್ತಿ ಇರಬೇಕು ಇದು ಜಾಸ್ತಿ ಇರಬೇಕು ಯಾಕಂದ್ರ ಅವ್ ರಿಯಾಕ್ಟ್ ಆಗಿ ಸ್ವಲ್ಪ ತಾದ್ಮೇಲೆ ಇವು ಬರ್ತಾವ ಇಲ್ಲ ಅವು ಬಂದ ಮೇಲೆ ಅವ್ರು ರಿಯಾಕ್ಟ್ ಆಗಿ ಇದನ್ ಕೊಡ್ಬೇಕು ಹೌದಲ್ಲ ನಾ ಹೆಂಗಂದ ಅನ್ಕೋರಿ ಇನಿಷಿಯಲಿ ಸಿ ಅಂಡ್ ಡಿ ರಿಯಾಕ್ಟ್ ಆಗಿ ಎ ಅಂಡ್ ಬಿ ಕೊಡ್ತಾವ ಇನಿಷಿಯಲಿ ಅಂದ್ರ ಏನ್ ಅನ್ಬೇಕು ನೀವು ಹುಚ್ಚ ಹಂಗಲ್ಲ ಅನ್ಬೇಕು ಅಲ್ರಿ ಇನಿಷಿಯಲಿ ಇಫ್ ಐ ಸೇ ಇನಿಷಿಯಲಿ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಗ್ರೇಟರ್ ಅಂದ್ರೆ ಡಸ್ ಇಟ್ ಮೇಕ್ ಸೆನ್ಸ್ ವೈ If they have to react and give back A and B, first they have to be formed. How do you know? Yes, sir. That's why initially, rate of the forward reaction will be greater than rate of the backward reaction. Laksh kodri, munda. As time passes, time adanga adanga, rate of the forward reaction rate of the forward reaction cover aagangala reaction reaction cover aagangala illu varudra initially yav jaasti irthidri forward reaction rate idu kaanangala antre yav varudra ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಜಾಸ್ತಿ ಇರ್ತೈತಿ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಕಡಿಮೆ ಇರ್ತೈತಿ ಕಡಿಮೆ ಇರ್ತೈತಿ ಆರೋ ಮಾರ್ಕ್ ಕೇಳಗಲ್ಲ ಅದು ದೊಡ್ಡ ಆರೋ ಇದು ಸಣ್ಣ ಆರೋ ಅಂದ್ರೆ ಕೇಳಗಂದ್ರೆ ಉಲ್ಟಾ ಅಂತ ಹೋಗ್ತಿರಂಗಿಲ್ಲ ಅದು ಅದು ಆಗ್ತಿರ್ತೈತಿ ಅದ್ರ ಸ್ಲೋ ಆಗ್ತಿರ್ತೈತಿ ಹಂಗಂದ್ರೆ ಇನಿಷಿಯಲಿ ನೀವು ಫಸ್ಟ್ ಸೆಕೆಂಡಿಗೆ ಆಗ್ತಿರಿ ನಿಮ್ಗೆ ಮತ್ತೆ ಫಸ್ಟ್ ಸೆಕೆಂಡಿಗೆ ಅದು ಬಂದಿರಂಗಿಲ್ಲ ಇನ್ನೂ ಹೌದಿಲ್ಲ ಒಂದು ಎರಡು ನಿಮಿಷ ಅದಂತೋರಿ ಟೂ ಮಿನಿಟ್ಸ್ 120 ಸೆಕೆಂಡ್ಸ್ ಆಫ್ಟರ್ 120 ಸೆಕೆಂಡ್ಸ್ ಇವು ಒಂದು ಸ್ವಲ್ಪ ಬಂದಿರ್ತಾವ ಇಲ್ಲ ಅವು ಬಂದ ಕೂಡ ಏನ್ ಮಾಡ್ತಾವ ರಿಯಾಕ್ಟ್ ಆಗ್ತಾವ ತಂತಾವ ಏನ್ ಮಾಡ್ತಾವ ರಾಗಿ ವಾಪಸ್ ಏನ್ ಬೀನ್ ಕೊಡ್ತಾವ ಸೊ ಇನಿಷಿಯಲಿ ಒಂದು ಎರಡು ನಿಮಿಷದ ಕನ್ಸಿಡರ್ ಮಾಡಿದ್ರೆ ಟೈಮ್ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಗ್ರೇಟರ್ ದನ್ rate of the backward reaction as time passes time aganga aganga rate of the forward reaction keeps on decreasing rate of the backward reaction keeps on increasing time aganga aganga rate of the forward reaction keeps on decreasing and rate of the backward reaction keeps on increasing why ಹೇಳಿ ನಾನು ಇವಾಗ ಹೇಳಿ ಕೂತಲೇ ಹೇಳಿ ಕರೆಕ್ಟ್ ಹೇಳಕತ್ತೀರಿ ಕರೆಕ್ಟ್ ಹೇಳುವಲ್ರಿ ಸ್ವಲ್ಪ ಆರಾಮ ಅನಲೈಸ್ ಮಾಡಿ ಹೇಳಿ ಹಾಂ ನೀವು ಹೇಳೋದು ನನಗೆ ಅರ್ಥ ಆಗೋದು ಮೇಬಿ ನೀವು ಕರೆಕ್ಟ್ ಹೇಳ್ತಿರ್ಬೋದು ನನಗೆ ಅರ್ಥ ಆಗೋದು ಈಗ ಎದಕ್ಕೆ ಟೈಮ್ ಆದಂಗೆ ಆದಂಗೆ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಕಡಿಮೆ ಹಾಕೊಂಡು ಬರ್ತೈತಿ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಜಾಸ್ತಿ ಹಾಕೊಂತ ಹೋಗ್ತೈತೆ ಅಂದ್ರೆ ಟೈಮ್ ಆದಂಗೆ ಆದಂಗೆ ಇವು ರಿಯಾಕ್ಟ್ ಆಗಿ ಇವನ್ ಕೊಟ್ಕೊಂತ ಹೋಗ್ತಾವ ಇವನ್ ಕೊಟ್ಕೊಂತ ಹೋಗ್ತಾವ ಅಂದ್ರೆ ಇವು ಕನ್ಸ್ಯೂಮ್ ಹಾಕೊಂತ ಹೋಗ್ತಾವ ಖರ್ಚು ಆಗ್ತಾವ ಖರ್ಚು ಆದ್ರೆ ಕಡಿಮೆ ಆಗ್ತಾವ ಇವು ಕಡಿಮೆ ಆಗ್ತಾವ ಇವು ಜಾಸ್ತಿ ಆಗ್ತಾವ ಇವು ಜಾಸ್ತಿ ಆದ್ವು ಅಂದ್ರೆ ಇದ್ರದ್ದು ರೇಟ್ ಜಾಸ್ತಿ ಆಗುತ್ತೆ ಹೌದಿಲ್ರಿ ಈಗ ಟೈಮ್ ಆದಂಗೆ ಆದಂಗೆ ಫಸ್ಟಿಗೆ ನೋಡ್ರಿ ಈಗ ನಾನು ಸ್ಟಾರ್ಟ್ ಮಾಡ್ಬೇಕು ರಿಯಾಕ್ಷನ್ ಎ ಆ್ಯಂಡ್ ಬಿ ತೊಗೊಂಬಂದಿನಿ ನನ್ನ ಸ್ಟೇಟ್ಮೆಂಟ್ನಾಗ ಐತ್ರಿ ಎ ಆ್ಯಂಡ್ ಬಿ ತೊಗೊಂಬಂದಿನಿ ಅಂದ್ರೆ ಸಿ ಆ್ಯಂಡ್ ಡಿ ಇನ್ನೂ ಬಂದಿಲ್ಲ ಯಾವಾಗ ಬರ್ತಾವ ಇವು ರಿಯಾಕ್ಟ್ ಆದ್ರೆ ಅವು ಬರ್ತಾವ ಸೊ ಅದಕ್ಕೆ ರಿಯಾಕ್ಷನ್ ಯಾವ ರಿಯಾಕ್ಷನ್ ಫಾರ್ವರ್ಡ್ ರಿಯಾಕ್ಷನ್ ಫಾರ್ವರ್ಡ್ ರಿಯಾಕ್ಷನ್ ಅಂದ್ರೆ ಎ ಆ್ಯಂಡ್ ಬಿ ಗ್ಯೂ ಸಿ ಆ್ಯಂಡ್ ಡಿ ಹಾಂ ಇದ್ರದ್ದು ರೇಟ್ ಜಾಸ್ತಿ ಇರ್ತೈತಿ ಹಾಂ ಟೈಮ್ ಆದಂಗೆ ಆದಂಗೆ ಸಿ ಆ್ಯಂಡ್ ಡಿ ಫಾರ್ಮ್ ಹಾಕೊಂತ ಹೋಗ್ತಾವೆ ಫಾರ್ಮ್ ಹಾಕೊಂತ ಹೋದ್ವು ಅಂದ್ರೆ ಇವು ವಾಪಸ್ ಇವನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾವೆ ಅವಾಗ ಇದ್ರದ್ದು ಜಾಸ್ತಿ ಇರ್ತೈತಿ ಫಾರ್ವರ್ಡ್ ರಿಯಾಕ್ಷನ್ ಇನಿಷಿಯಲಿ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಕಡಿಮೆ ಇರ್ತೈತಿ
time aadanga the rate of the forward reaction decreases, rate of the backward reaction increases. At a certain point of time, rate of the forward reaction becomes equal to rate of the backward reaction, and then we say equilibrium has been attained. Artha aitha? Yes sir. Yen artha aitha? Idha nee helidhu. Initially, rate of the forward reaction will be greater than rate of the backward reaction. Yaar reaction the rate jaasti irutte forward reaction. Forward reaction andre en A and B gives C and D. Idr the rate jaasti irutte. Idr the speed jaasti irutte. C and D gives A and B the rate kadimi irutte because ee form aagtavo C and D. Form aadanga aadanga you jaasti aagtavo you kadimi aagtavo. Yes sir. Haudilla. Yes sir. Alri. ಒಂದು ಆಪಲ್ ತೊಗೊಂಡು ಅದ್ರದ್ದು ಜ್ಯೂಸ್ ಮಾಡಿದ್ರಿ ಅಂತ ಆಪಲ್ ತೊಗೊಂಡು ಜ್ಯೂಸ್ ಮಾಡಿದ್ರಿ ಫಸ್ಟ್ ಅರ್ಧ ಹಣ್ಣಿಂದು ಜ್ಯೂಸ್ ಮಾಡಿದ್ರಿ ಸೊ ಆಪಲ್ ಅರ್ಧ ಆಯ್ತು ಜ್ಯೂಸ್ ಅರ್ಧ ಫಾರ್ಮ್ ಆಯ್ತು ಈಗ 75% ಹಣ್ಣಿಂದ ಜ್ಯೂಸ್ ಮಾಡಿದ್ರಿ ಅಂದ್ರೆ ಇದು 25% ಆಯ್ತು ಇದು 75% ಆಯ್ತು ಸೊ ಇದು ಕಡಿಮೆ ಆಕೊಂತ ಹೋಗುತ್ತೆ ಜಾಸ್ತಿ ಆಕೊಂತ ಹೋಗುತ್ತೆ ಹಂಗ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಟೈಮ್ ಆದಂಗಾದಂಗ ಕಡಿಮೆ ಆಕೊಂತ ಬರ್ತೈತಿ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಜಾಸ್ತಿ ಆಕೊಂತ ಹೋಗುತ್ತೆ ಇನಿಷಿಯಲಿ ಯಾವ್ದು ಜಾಸ್ತಿ ಇತ್ತು forward reaction the rate jaasti the rate of the forward reaction was greater than rate of the backward reaction as time passes rate of the forward reaction keeps decreasing rate of the backward reaction keeps increasing yavdo one point of time ide at a certain point of time rate of the forward reaction becomes equal to rate of the backward reaction then we can say equilibrium has been attained if athwa when rate of the forward reaction becomes equal to rate of the backward reaction we say what do we say equilibrium has been attained arthat when equilibrium has attained has been attained nothingness aagtirutadu hey nothingness aagtirutadu nothingness andre eno aagtirangla eno aagtirangla aagtirutade indrati heltinu iga rajkot equilibrium andre eno ಎಷ್ಟು ಎ ಆ್ಯಂಡ್ ಬಿ ರಿಯಾಕ್ಟ್ ಆಗಿ ಸಿ ಆ್ಯಂಡ್ ಡಿ ಕೂಡ ಆಗ್ತಾವು ಅಷ್ಟು ಸಿ ಆ್ಯಂಡ್ ಡಿ ರಿಯಾಕ್ಟ್ ಆಗಿ ವಾಪಸ್ ಎ ಆ್ಯಂಡ್ ಬಿ ಕೂಡ ಆಗ್ತಾವ ಏನೂ ಆಗಕತ್ತೇ ಇಲ್ಲ ಬಟ್ ಆಗಕತ್ತೈತಿ ಆಡೂನು ಬಾ ಕೆಡಿಸೂನು ಬಾ ಹೆಂಗಿದ್ದಂಗ ಇಕ್ಲಿಬ್ರೆ ಮಟ್ಟೇನಾತಂದ್ರ ಲಕ್ಷ ಕೊಡ್ರಿ ಇಕ್ಲಿಬ್ರೆ ಮಟ್ಟೇನಾದ್ರ ಹೆಂಗಿದ್ದಂಗ ಉಸಿರ್ನ್ಯಾಗ ಮನಿ ಕಟ್ಟಿದಂಗ ಉಸಿರ್ನ್ಯಾಗ ಕುಂತು ಜಗ್ಗೊಂದು ಹಾ ಒಂದು ಕ್ವಿಂಟಲ್ ಗಟ್ಟಲೆ ಉಸಿರು ಹಾಕಿ ಹೋಗ್ಯಾರ ಅನ್ಕೋರಿ ಯಾವುದೋ ಒಂದು ಮನಿ ಕನ್ಸ್ಟ್ರಕ್ಷನ್ ನಡೆದೈತಿ ಸಣ್ಣ ಹುಡುಗರು ಇದ್ರೆ ನೀವೇನ್ ಮಾಡ್ತೀರಿ ಉಸಿರು ದೂರ ಸರಿತೀವಪ್ಪ ನಾವು ಕ್ಲೀನ್ ಆಗಿ ಮನೆ ಒಳಗೆ ಹೋಗ್ತೀವಿ ಅಂತೀರೇನ್ರಿ ಸಣ್ಣ ಹುಡುಗರು ಅಲ್ಲಿ ಹೋಗಿ ಬೀಳ್ತೀರಿ ಜಿಗಿತೀರಿ ಉಸಿರ್ನ್ಯಾಗ ಆಟ ಆಡಿದ್ರಿ ನೀವು ಉಸಿರ್ನ್ಯಾಗ ಹಾ ಉಸಿರು ಸ್ಯಾಂಡ್ ಸಾಯಿಲ್ ಅಲ್ಲ ಮಣ್ಣಲ್ಲ ಮಣ್ಣಾಟನೂ ಆಡಿರ್ತೀರ ಅದು ಬೇರೆ ಇದು ಉಸಿರಾಟ ಸ್ಯಾಂಡ್ನಾಗ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಸ್ವಲ್ಪ ವೆಟ್ ಮಾಡಿಕೊಂಡು ಅಲ್ಲಿ ಮನಿ ಕಟ್ಟಿ ಆಮೇಲೆ ಬೀಳಿಸೋದು ಅದು ಬೀಳಿಸೋದಾಗ ಮಜಾನೇ ಇರ್ತೈತಿ ಕಟ್ಟುಕಿನ ಹೌದಿಲ್ರಿ ಮನಿ ಕಟ್ಟುಕಿನ ಬೀಳಿಸೋದ್ರಾಗ ಮಜಾ ಭಾಳ ಇರ್ತೈತಿ ಹಾ ಅದಕ್ಕೆ ನಮ್ಮ ಜಗತ್ತು ಹಿಂಗೈತಿ ಸೊ ಈಕ್ವಿಲಿಬ್ರಿಯಂ ಅಂದ್ರೆ ಏನ್ರಿ ಆಡು ಬಾ ಕೆಡಿಸೋನು ಬಾ ಮನಿ ಕಟ್ಟುನು ಬೀಳಿಸೋನು ಮತ್ತೆ ಕಟ್ಟುನು ಮತ್ತೆ ಬೀಳಿಸೋನು ಹಾ ಈಗ ನೋಡ್ರಿ ಅಲ್ಲಿ ಏನಾರ ಆಗತ್ತೈತೇನ್ರಿ ಏನ್ರ ಪ್ರೊಡಕ್ಟಿವ್ ಆಗತ್ತೆ ಮನಿ ಕಟ್ಟಾತಿರೇನ ಹಾ ಕಟ್ಟಿದ್ವಿ ಮತ್ ಹೋಗಿ ಬೀಳಿಸಿದ್ರಿಲ್ಲ ಈಗ ಹೆಂಗಿದ್ದಂಗ್ರಿ ಈಕ್ವಿಲಿಬ್ರಿಯಂನಾಗ ಈಗ ನೋಡ್ರಿ ನಾ ಹಿಂಗ್ ನಿಂತೀನಿ ಹಾ ಒಂದ್ ಸ್ಟೆಪ್ ಹೆಂಗಿಡ್ತೀನಿ ನಾ ಒಂದ್ ಸ್ಟೆಪ್ ಹೆಂಗಿಡ್ತೀನಿ ಒಂದ್ ಸ್ಟೆಪ್ ಹೆಂಗಿಡ್ತೀನಿ ಹೆಂಗ ಏನ್ ಮಾಡತಿ ನೀನು ಎಲ್ಲರ ಹೊಂಟಿ ಏನು ಆದ್ರೆ ನನ್ನ ಕಾಲ್ ಮೂಮೆಂಟ್ ಆಗತ್ತಾವ ಎಕ್ಸಸೈಸ್ ಮಾಡತ್ತೇನೆ ನಾನು ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಒಂದ್ ತಾಸು ಹಿಂಗ ಮಾಡಿದ್ರ
ಏನು ಆಗಂಗಿಲ್ಲ ಬಟ್ ಒಂದ್ ತಾಸ ಹಿಂಗ್ ಹೋದ್ರ ಹುಳ್ಕೋಟಿಯರ್ ಮುಟ್ಬೋದು ಹೌದಿಲ್ರಿ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ನೀವು ಇಲ್ಲೇ ನಿಂತು ನೋಡಿದ್ರ ನನ್ ಹಿಂಗ ಹಿಂಗ ಮಾಡು ಕಾಣ್ತೈತಿ ಅದ ಒಂದು ಒಂದು ಕಿಲೋಮೀಟರ್ ದೂರ ಹೋಗಿ ಅಥವಾ ಅರ್ಧ ಕಿಲೋಮೀಟರ್ 500 meters ದೂರ ಹೋಗಿ ಅಲ್ಲಿಂದ ನೋಡಿದ್ರೆ ನಾವು ಹಿಂಗ್ ಹಿಂಗ್ ಮಾಡೋದು ಕಾಣಂಗೇ ಇಲ್ಲ ಹೌದಿಲ್ಲ ಇಟ್ ಅಪಿಯರ್ಸ್ ಟು ಬಿ ಸ್ಟಾಟಿಕ್ ಬಟ್ ಇಟ್ ಇಸ್ ಡೈನಾಮಿಕ್ ಲಕ್ಸ್ ಕೊಡ್ರಿ ಇಂಪಾರ್ಟೆಂಟ್ ಕನ್ಸೆಪ್ಟ್ ಹೇಳತ್ತೀನಿ ಇಕ್ವಿಲಿಬ್ರಿಯಂ ಸ್ಟೇಟ್ ಅಪಿಯರ್ಸ್ ಟು ಬಿ ಸ್ಟಾಟಿಕ್ ಬಟ್ ಇಟ್ ಈಸ್ ಡೈನಾಮಿಕ್ ಏನಿದೆ ಸ್ಟಾಟಿಕ್ ಡೈನಾಮಿಕ್ ಅದು ನಿಂತಂಗ್ ಅನಿಸ್ತೈತಿ ಅಲ್ಲಿ ಏನೂ ಆಗತ್ತೇ ಇಲ್ಲ ಅಂತ ಅನಿಸ್ತೈತಿ ಬಟ್ ಬಹಳಷ್ಟು ಆಗ್ತಿರ್ತೈತಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ ನೀವೆಲ್ಲ ಕುಂತೀರಿ ಎಲ್ಲರೂ ನಾನು ಹಿಂಗೊಮ್ಮೆ 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 ಮಾಡಿದ್ರ ನಿಮ್ಗೆ ಏನ್ ಅನ್ಸತ್ತ ಕಾಣದೈತಿ ಹಿಂಗ ಮುಂದ ಹೊಂಟನ ಅವ್ನು ಹಿಂದ್ ಬರತ್ತ ನಾವು ಮುಂದ ಹೊಂಟನ ಹಿಂಗ್ ಬರತ್ತ ಅನ್ಸತ್ತ ಆದ್ರೆ ನೀವು ಜಸ್ಟ್ ದೂರ ಹೋಗಿ ಅಲ್ಲಿಂದ ನೋಡಿದ್ರ ಏನು ಮಾಡಿ ಸುಮ್ ನಿಂತಾನವ ಒಂದ್ ತಾಸ ಅಥವಾ ಹಂಗ ನಿಂತಾನ ಈಕ್ವಿಲಿಬ್ರಿಯಂ ಮಟ್ಟ ಏನಾಯ್ತು ಅಂತ ಯಾವಾಗ ಅಂತೀವಿ When rate of the forward reaction becomes equal to rate of the backward reaction, we say equilibrium has been attained. Equilibrium appears static, but it is dynamic. Appears static, andra alle enu agakatte illa anta anusutta adra bhalashtu aagtirtide ಬಹಳಷ್ಟು ಆಗ್ತಿರ್ತೈತಿ ಅಂದ್ರೆ ಏನು ಲಕ್ಷ ಕೊಡ್ರಿ ಎಷ್ಟು ಎ ಅಂಡ್ ಬಿ ರಿಯಾಕ್ಟ್ ಆಗಿ ಸಿ ಅಂಡ್ ಡಿ ಕೊಡ್ತಾವಲ್ಲ ಅಷ್ಟ ಸಿ ಅಂಡ್ ಡಿ ವಾಪಸ್ ಎ ಅಂಡ್ ಬಿ ಕೊಡ್ತಾವು ಹಿಂಗ್ ಮಾಡಿದ್ರೆ ನಮ್ಗೆ ಏನ್ ರಿಯೂಸ್ ಐತೆ ಈಗ ಇದನ್ ಬಿಡ್ರಿ ಇಲ್ ಬರ್ ನಾನು ಹೈಡ್ರೋಜನ್ ನೈಟ್ರೋಜನ್ ತಗೊಂಬಂದೆ ನಾ ಒಂದು ಫ್ಯಾಕ್ಟ್ರಿ ಹಾಕಿ ನನ್ ಕೊಡ್ ದೊಡ್ಡದು ಅಮೋನಿಯಾ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಲಕ್ಷ ಕೊಡ್ರಿ ನಾ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದೆ ಗದಗ್ನಾಗ ಟೌನ್ ಒಳಗೆ ಹಾ ಏನ್ ಫ್ಯಾಕ್ಟ್ರಿ ಅಮೋನಿಯಾ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಥವಾ ಅಮೋನಿಯಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡೀನಿ ಅಲ್ರಿ ನಾ ಜಗ್ಗಷ್ಟು ರೊಕ್ಕ ಹಾಕಿ ಕೋಟಿಗಟ್ಟಲೆ ರೊಕ್ಕ ಹಾಕಿ ಫ್ಯಾಕ್ಟ್ರಿ ಸೆಟಪ್ ಮಾಡೀನಿ ಅಂದ್ರೆ ಎದಕ್ಕೆ ಹಾಕಿ ಎದಕ್ಕೆ ಮಾಡಿರ್ತೀನಿ ರೀ ನಾನು ರೊಕ್ಕ ಮಾಡ್ಕೊಳಕ್ಕ ಬಿಸ್ನೆಸ್ ಹೌದಲ್ಲ ತಲೆ ಕಟ್ಟಿಲ್ಲ ನನಗೆ ಅಮೋನಿಯಾ ಮಾಡಿ ಫ್ರೀ ಹಂಚ್ತೀನಿ ಅಮೋನಿಯಾ ಫ್ರೀ ಹಂಚಕ್ ಮಾಡಂಗಿಲ್ಲ ಓಕೆ ಲಕ್ಷ ಕೊಡ್ರಿ This is actually a reversible reaction. ಯಾವುದು ಹೈಡ್ರೋಜನ್ ನೈಟ್ರೋಜನ್ ರಿಯಾಕ್ಟ್ಸ್ ಟು ಗಿವ್ ಅಮೋನಿಯಾ ಸೊ ಈ ರಿಯಾಕ್ಷನ್ ಯೂಸ್ ಮಾಡಿ ನಾನು ಅಮೋನಿಯಾ ಮಾಡಿದ್ದೀನಿ ಬಿಕಾಸ್ ಐ ವಾಂಟ್ ಟು ಮ್ಯಾನುಫ್ಯಾಕ್ಚರ್ ಆಸ್ ಮಚ್ ಆಸ್ ಅಮೋನಿಯಾ ಪಾಸಿಬಲ್ ಪರ್ ಡೇ ಎಷ್ಟು ಬರುತ್ತಲ್ಲ ಅದನ್ನ ಮಾರಿ ನಾನು ರೊಕ್ಕ ತೊಗೊಂತೀನಿ ಅದರಿಂದ ನಂಗೆ ಪ್ರಾಫಿಟ್ ಆಗುತ್ತೆ ಸೊ ದಿಸ್ ಇಸ್ ಮೈ ಇಂಟೆನ್ಷನ್ ಸೊ ಈ ಇಂಟೆನ್ಷನ್ ಇಟ್ಕೊಂಡು ಫ್ಯಾಕ್ಟ್ರಿ ಸೆಟಪ್ ಮಾಡಿದೆ ನೈಟ್ರೋಜನ್ ಹೈಡ್ರೋಜನ್ ತೊಗೊಂಬಂದೆ ಒಂದು ಎರಡು ಸಪರೇಟ್ ಯೂನಿಟ್ ಒಳಗೆ ಒಂದು ಕಡೆಯಿಂದ ನೈಟ್ರೋಜನ್ ಪಾಸ್ ಮಾಡಿದೆ ಇನ್ನೊಂದು ಕಡೆಯಿಂದ ಹೈಡ್ರೋಜನ್ ಪಾಸ್ ಮಾಡಿದೆ ಅವ್ರು ರಿಯಾಕ್ಟ್ ಮಾಡಿಸಿದೆ ಅಮೋನಿಯಾ ಬರಕತ್ತೆ ಹಾಂ ಅಮೋನಿಯಾ ಬರಕತ್ತೆ ಬರಕತ್ತು ಅದನ್ನ ಸ್ಟೋರ್ ಮಾಡ್ಕೊಂತ ಹೋಗೋಣ ಅವತ್ತಿಂದೆಲ್ಲ ರಿಯಾಕ್ಷನ್ ಮುಗಿದ್ಮೇಲೆ ಅದನ್ನ ಮಾರಾಟ ಮಾಡಿ ರೊಕ್ಕ ತೊಗೊಂತೀನಿ ಅಂತ ನನ್ನ ಪ್ಲಾನ್ ಇದೆ ಒಂದು ತಾಸು ಬಿಟ್ಟು ಏನಾಗತ್ತೀ ಬಂದಿದ್ದ ಅಮೋನಿಯಾ ವಾಪಸ್ ನೈಟ್ರೋಜನ್ ಹೈಡ್ರೋಜನ್ ಕೊಡಾಗತ್ತೆ ಏ ನಾ ತೊಗೊಂಬಂದಿದ್ದೆ ಅದಕ್ಕೆ ಇವನ್ನ ಅಮೋನಿಯಾ ಮಾಡಕ್ಕ ವಾಪಸ್ ಅಮೋನಿಯಾನ ನೈಟ್ರೋಜನ್ ಹೈಡ್ರೋಜನ್ ನಾ ತೊಗೊಂಬಂದಿದ್ದ ಇವನ್ನ ನನಗೆ ನೋವು ಕೊಡ್ತೀನಿ ಹೌದಿಲ್ರಿ ನನ್ನ ಇಂಟೆನ್ಷನ್ ಏನ ಅಮೋನಿಯಾ ಮಾಡ್ಬೇಕಂತನೋ ಏನು ವಾಪಸ್ ಇವು ಬರ್ಬೇಕಂತ ಅಮೋನಿಯಾ ಮಾಡ್ಬೇಕಂತ ನೈಟ್ರೋಜನ್ ಹೈಡ್ರೋಜನ್ ನಾನು ತೊಗೊಂಬಂದಿನಿ ರೊಕ್ಕ ಕೊಟ್ಟು ರಾ ಮಟೀರಿಯಲ್ಸ್ ಇವು ನಾನು ಸೊ ನಾ ತೊಗೊಂಬಂದಿನಿ ಅಮೋನಿಯಾ ಮಾಡಕತ್ತೀನಿ ಸ್ವಲ್ಪ ಅರ್ಧ ತಾಸು ನಾ ಮಸ್ತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತಿದ್ದೆ ಹಾ ಇಷ್ಟು ಅಮೋನಿಯಾ ಬರ್ತೈತಿ ಒಂದು 50 liters ಬಂತಂದ್ರೆ ಪ್ರತಿ ಒಂದು ಲೀಟ್ರಿಗೂ 100 rupees ಪ್ರಾಫಿಟ್ ಮಾಡಿದ್ರೆ ಹಿಂಗೆ ವಿಚಾರ ಮಾಡ್ಕೊಂಡು ಕುಂತೀನಿ ನಾ ಅಲ್ಲಿ ಅವ ಏನು ಹೇಳಿದ ಸರ್ ವಾಪಸ್ ನೈಟ್ರೋಜನ್ ಹೈಡ್ರೋಜನ್ ಬರತ್ತವ್ರಿ ಬರ್ರಿ ಇಲ್ಲೇ ಸರ್ ಬರ್ರಿಲ್ಲ ಕೆಮಿಸ್ಟ್ರಿ ಗೊತ್ತಿದ್ರೆ ಅಷ್ಟೇ ಇಂಥವ ಓಪನ್ ಮಾಡ್ಬೇಕ್ರಿ ಫ್ಯಾಕ್ಟ್ರಿ ನಿಮ್ಮಂಥವ್ರೆಲ್ಲ ಮಾಡಿದ್ರೆ ಹೆಂಗಾಗ್ತ ನೋಡಿ ಸರ್ ಬರ್ರಿಲ್ಲ ಸರ್ ನೋಡ್ರಿ ನಿಮಗೆ ಬೇಕಾಗಿದ್ದ ಅಮೋನಿಯಾ ಬಟ್ ವಾಪಸ್ ನೀವೇನು ತಂದಿದ್ರಲ್ಲ ಅವ ಬರತ್ತವು ಏನು ಮಾಡ್ಬೇಕು ಹೋಗಿ ನಾ ಎಲ್ಲಿ ಇವನು ತೊಗೊಂಡಿದ್ದೆ ಅವ್ರಿಗೆ ಮಾರಿ ಇಟ್ ಡಸಂಟ್ ವರ್ಕ್ಔಟ್ ಲೈಕ್ ದ್ಯಾಟ್ ಅವ ಏನು ಹೇಳಿ ಕಳ್ಸ ನನಗೆ ಒಮ್ಮೆ ಮಾರಿದ್ರೆ ವಾಪಸ್ ತೊಗೊಳಂಗಿಲ್ಲ ಈ ಫ್ಯಾಷನ್ ಮಾರ್ಟ್ಸ್ ಒಳಗೆಲ್ಲ ಈ ನಮ್ಮ ಕ್ಲೋತ್ಸದ ಔಟ್ಲೆಟ್ಸ್ನಾಗೆಲ್ಲ ಹಾಕಿರ್ತಾರಲ್ಲ ಒನ್ಸ್ ಬಾಟ್ ನೋ ರಿಟರ್ನ್ ನೋ ಎಕ್ಸ್ಚೇಂಜ್ ಬೇರೆ ರಿಟರ್ನ್ ಬೇರೆ ಎಕ್ಸ್ಚೇಂಜ್ಗೆ ಒಂದಷ್ಟು ಮಂದಿ ಭಾಳಷ್ಟು ಮಂದಿ ಒಪ್ಕೊಂತಾರೆ ರಿಟರ್ನ್ ಇಲ್ಲ ಅಂದ್ರೆ ನಾ ವಾಪಸ್ ಅರ್ಬಿ ಕೊಟ್ಬಿಡ್ತೀನಿ ಬಟ್ ಅದಕ್ಕೆ ರೊಕ್ಕ ಕೊಡ್ರಿ ಇಲ್ಲ
ಅದರ ರೊಕ್ಕದ ಇನ್ನೊಂದು ಏನಾರ ತಗೋರಿ ನಡೀತೈತಿ. ಸೊ ಹಂಗೆ ಅಲ್ಲಿ ಅವ್ನು ಹೇಳ್ಬಿಟ್ಟ ನೀವು ಒಮ್ಮೆ ತೊಗೊಂಡು ಹೋದ್ರೆ ಮುಗಿತು ವಾಪಸ್ ಇಸ್ಕೊಳಂಗಿಲ್ಲ ಅಂತ. ಸೊ ನಾನು ಏನು ಮಾಡತ್ತೀನಿ, ಹೈಡ್ರೋಜನ್ ನೈಟ್ರೋಜನ್ ರಿಯಾಕ್ಟ್ ಮಾಡತ್ತೀನಿ, ಅಮೋನಿಯಾ ಬರಾಕತ್ತೈತಿ, ಸ್ವಲ್ಪ ಬಿಟ್ಟು ವಾಪಸ್ ಇದು ಬರಾಕತ್ತೈತಿ. ಹೆಂಗೆ ಆಗೈತಂದ್ರೆ ಎಷ್ಟು ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಆಗಿ ಅಮೋನಿಯಾ ಕೊಡಾಕತ್ತಾವು ಅಷ್ಟ ಅಮೋನಿಯಾ ವಾಪಸ್ ನೈಟ್ರೋಜನ್ ಹೈಡ್ರೋಜನ್ ಕೊಡಾಕತ್ತಾವು. ಏನು ಮಾಡ್ದಂಗೆ ಆಗಿಲ್ಲ, ಏನೂ ಮಾಡ್ದಂಗೆ ಆಗಲಿಲ್ಲ. ಆಡುನು ಬಾ ಕೆಡಿಸು ಬಾ, ಉಸುಗಿನಾಗ ಮನಿ ಕಟ್ಟು, ಅದನ್ನು ಬೆಳೆಸು, ಕಟ್ಟು ಬೆಳೆಸು. ಇದು ಯಾವಾಗ ಆಗತ್ತ, ಈಕ್ವಿಲಿಬ್ರಿಯಂ ಅಟೇನ್ ಆದಾಗ. ಹೌದಿಲ್ಲ ಅಂದ್ರೂ ಈಕ್ವಿಲಿಬ್ರಿಯಂ ಚಲೋ, ಚಲೋ ಅಂದ್ರೆ ಫಾರ್ ದಟ್ ಸಿಸ್ಟಮ್, ಫಾರ್ ದಟ್ ರಿಯಾಕ್ಷನ್. ಆ ಸಿಸ್ಟಮ್ಗೆ ಯಾವುದೋ ಒಂದು ಸಿಸ್ಟಮ್, ಈಗ ಸಿಸ್ಟಮ್ ಅಂದ್ರೆ ಏನಂತ ಹೇಳ್ಬೇಕಲ್ಲ ಈಗ ನಿಮಗೆ. ಮತ್ತೆ ನಾಳೆ ಟೈಮ್ ಆಯ್ತನ್ರಿ? ಓಕೆ. ಸೊ ಇವತ್ತು ನಾವು ಇಂಟ್ರಡಕ್ಷನ್ ಟು ಈಕ್ವಿಲಿಬ್ರಿಯಂ ಡಿಸ್ಕಸ್ ಮಾಡಿದ್ವಿ. ಏನು ಏನೇನು ಗೊತ್ತಾಗ್ತದೆ ನಮ್ಗೆ? ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ ಏನು? ಫಾರ್ವರ್ಡ್ ರಿಯಾಕ್ಷನ್ ಇರುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಇರುತ್ತೆ, ಎರಡು ಇದ್ರೆ ಅದು ರಿವರ್ಸಿಬಲ್ ರಿಯಾಕ್ಷನ್. ಹೌದಾ? ರಿವರ್ಸಿಬಲ್ ರಿಯಾಕ್ಷನ್ ಒಳಗೆ ಇನಿಷಿಯಲ್ ಏನಿರುತ್ತೆ, ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಗ್ರೇಟರ್ ದ್ಯಾನ್ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಸ್ ಟೈಮ್ ಪಾಸಸ್. ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಕೀಪ್ಸ್ ಆನ್ ಡಿಕ್ರೀಸಿಂಗ್, ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಆಟ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ದೇ ದ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಬಿಕಮ್ಸ್ ಈಕ್ವಲ್ ಟು ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಆ್ಯಂಡ್ ದಟ್ ಪಾಯಿಂಟ್ ಈಸ್ ನೋನ್ ಆಸ್ ಅವಾಗ ನಾವು ಏನಂತ ಕರಿಬಹುದು ದ ಸಿಸ್ಟಮ್. ಈಗ ಸಿಸ್ಟಮ್ ಅಂತ ಕರೆಯತ್ತೀನಿ ರೀ ನಾನು. ದ ಸಿಸ್ಟಮ್ ಹ್ಯಾಸ್ ಅಟೈನ್ಡ್ ಈಕ್ವಿಲಿಬ್ರಿಯಂ. ಇಷ್ಟ ಅರ್ಥ ಆತ? ಇಷ್ಟ ಅರ್ಥ ಆತಂದ್ರೆ ಇದ್ರ ಬಗ್ಗೆ ನಮ್ಮ ಇಂಟ್ರಡಕ್ಟರಿ ನಾಲೆಜ್ ಗೊತ್ತಾತು.